ಪ್ರಿಯ ವಿದ್ಯಾರ್ಥಿಗಳೇ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಇತಿಹಾಸ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಿಂದ ಡಾಕ್ಟರ್ ಸುಮಿತ್ರಾ ಸಹಾಯಕ ಪ್ರಾಧ್ಯಾಪಕರು ಇಂದು ತೆಗೆದುಕೊಳ್ಳುವಂತಹ ತರಗತಿಯ ವಿಚಾರ ಯಾವುದು ಅಂತ ಹೇಳಿದರೆ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಪುರಾತತ್ವಶಾಸ್ತ್ರ ಶಾಸನಶಾಸ್ತ್ರ ಮತ್ತು ನಾಣ್ಯಶಾಸ್ತ್ರದ ಪರಿಚಯವನ್ನು ನಾನು ಮಾಡಿಕೊಡಲಿದ್ದೇನೆ ಮೊದಲಿಗೆ ನಾವು ಇಂಟ್ರೊಡಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಪೀಟಿಕೆಯ ಅಧ್ಯಯನವನ್ನು ಮಾಡಿಕೊಳ್ಳೋಣ ಪುರಾತತ್ವಶಾಸ್ತ್ರ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ ಪ್ರಾಚ್ಯ ಅವಶೇಷಗಳ ಶಾಸ್ತ್ರೀಯ ಅಧ್ಯಯನವನ್ನು ಪುರಾತತ್ವಶಾಸ್ತ್ರ ಅಂತ ಕರಿತೀವಿ ಅದೇ ರೀತಿಯಾಗಿ ಪುರಾತನ ಅವಶೇಷಗಳ ಶಾಸ್ತ್ರೀಯ ಅಧ್ಯಯನವು ಪುರ ಮಾನವನ ಗತಕಾಲದ ಸಂಸ್ಕೃತಿಯ ಬಗ್ಗೆ ಮಾನವ ಹಿಂದೆ ಹೇಗಿದ್ದ ಎಂಬುದರ ವಿಚಾರವನ್ನು ಅವರ ಒಂದು ಪಳೆಯುಳಿಕೆಗಳ ವಸ್ತುಗಳನ್ನು ತಿಳಿದುಕೊಳ್ಳುವಂತಹ ಒಂದು ಸಂಸ್ಕೃತಿಯ ಸಂಕಥನವನ್ನೇ ಪುರಾತತ್ವ ಶಾಸ್ತ್ರಕ್ಕೆ ಸಹಕಾರಿಯಾಗಿರುವಂಥದ್ದನ್ನು ನಾವು ಕಾಣ್ತೀವಿ ಪಳೆಯುಳಿಕೆ ಅಂತೇಳಿದರೆ ಮಾನವನ ಗತಕಾಲದ ಸಂಸ್ಕೃತಿಯನ್ನು ತಿಳಿದುಕೊಳ್ಳುವಂಥ ಒಂದು ಸಂಸ್ಕೃತಿಯನ್ನು ನಾವು ವಿನಂತ ಕರಿತೀವಿ ಪುರಾತತ್ವಶಾಸ್ತ್ರ ಅಂತೇಳಿ ಕರಿತೀವಿ ಅದೇ ರೀತಿಯಾಗಿ ಪುರಾತತ್ವಶಾಸ್ತ್ರ ಅಥವಾ ಪುರಾತತ್ವ ಅವಶೇಷಗಳು ಪ್ರಾಚೀನ ಇತಿಹಾಸ ರಚನೆಯ ಪ್ರಮುಖವಾದಂಥ ಆಕಾರಗಳಾಗಿವೆ ಪುರಾತತ್ವಶಾಸ್ತ್ರವು ಶಿಲಾಯುಗದಿಂದ ಹಿಡಿದು ಶಿಲಾಯುಗದಿಂದ ಹಿಡಿದು ಶಾಸನಗಳ ಅಧ್ಯಯನದವರೆಗೆ ಶಾಸನಗಳ ಅವಧಿಯವರೆಗಿನ ಇತಿಹಾಸವನ್ನು ಪುನರ್ರಚಿಸುವಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತದೆ ಪುರಾತತ್ವಶಾಸ್ತ್ರ ಅದೇ ರೀತಿಯಾಗಿ ಇದನ್ನು ಕ್ರಿಸಸಕ ಸಾವಿರದ ಏಳ್ನೂರ ಎಂಬತ್ನಾಲ್ಕರಲ್ಲಿ ಕ್ರಿಸಸಕ ಸಾವಿರದ ಏಳ್ನೂರ ಎಂಬತ್ನಾಲ್ಕರಲ್ಲಿ ವಿಲಿಯಂ ಜೋನ್ಸ್ ವಿಲಿಯಂ ಜೋನ್ಸ್ ಬಂಗಾಳದಲ್ಲಿ ರಾಯಲ್ ಏಷ್ಯಾಟಿಕ್ ಸೊಸೈಟಿ ರಾಯಲ್ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲನ್ನು ಸ್ಥಾಪನೆ ಮಾಡಿ ಅದು ಪುರಾತತ್ವಶಾಸ್ತ್ರಕ್ಕೆ ಅಧ್ಯಯನವಾಗುವಂತಹ ವಿಚಾರಗಳನ್ನು ಮಾಡೋದಕ್ಕೋಸ್ಕರವಾಗಿ ಮಾಡಿಕೊಟ್ಟಿರುವಂಥ ಒಂದು ಸಂಸ್ಥೆ ಯಾವುದು ಬಂಗಾಳದಲ್ಲಿ ರಾಯಲ್ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಎಂಬ ಸಂಸ್ಥೆಯ ಮೂಲಕವಾಗಿ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನಾವು ತಿಳ್ಕೊಳ್ಳೋದಕ್ಕೆ ಅಥವಾ ಅದರಲ್ಲಿ ಅನುವು ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡುವಲ್ಲಿ ಸಾವಿರದ ಏಳ್ನೂರ ಎಂಬತ್ನಾಲ್ಕರಲ್ಲಿ ವಿಲಿಯಂ ಜೋನ್ಸ್ರವರು ತಮ್ಮದೇ ಆದಂಥ ಒಂದು ಸ್ಥಾಪನೆಯನ್ನು ಮಾಡಿದ್ದಾರೆ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿರುವ ಮಾಡಿದ್ದಾರೆ ಎಂಬುದನ್ನು ನಾವು ತಿಳ್ಕೋಬೋದು ಅದೇ ರೀತಿಯಾಗಿ ಪುರಾತತ್ವಶಾಸ್ತ್ರದ ಒಂದು ಅಧ್ಯಯನವನ್ನು ನಾವು ನೋಡಬೇಕಾದ್ರೆ ಪುರಾತತ್ವಶಾಸ್ತ್ರದ ಅಧ್ಯಯನವನ್ನು ನೋಡಬೇಕಾದ್ರೆ ಯಾವ ಯಾವ ವ್ಯಕ್ತಿಗಳು ಯಾವ ಅಭಿಪ್ರಾಯವನ್ನು ಪುರಾತತ್ವಶಾಸ್ತ್ರದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ ಎಂಬುದನ್ನು ನಾವು ನೋಡ್ತೇವೆ ಹಾಗಂದರೆ ಏನಂತ ಕರಿತೀವಿ ಅದನ್ನು ಅಂತೇಳಿದರೆ ಪುರಾತತ್ವಶಾಸ್ತ್ರದ ವ್ಯಾಖ್ಯಾನಗಳು ಪುರಾತತ್ವಶಾಸ್ತ್ರದ ವ್ಯಾಖ್ಯಾನಗಳು ಅಂತ ಹೇಳಿದಾಗ ಹಲವಾರು ಪುರಾತತ್ವಶಾಸ್ತ್ರಜ್ಞರು ತಮ್ಮದೇ ಆದಂಥ ಅಭಿಪ್ರಾಯಗಳನ್ನು ಕುರಿತು ತಮ್ಮ ಹೇಳಿಕೆಗಳನ್ನು ನೀಡಿದ್ದಾರೆ ಅಥವಾ ವ್ಯಾಖ್ಯೆಗಳನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾದರೆ ಮೊದಲ ವ್ಯಕ್ತಿ ಏನು ಹೇಳಿದ್ದಾರೆ ಇದರ ಬಗ್ಗೆ ಅಂತ ಹೇಳಿದಾಗ ಗ್ರಹಂ ಕ್ಲಾರ್ಕ್ ರವರ ಪ್ರಕಾರ ಗ್ರಹಂ ಕ್ಲಾರ್ಕ್ ರವರ ಪ್ರಕಾರ ಹೇಳೋದಾದರೆ ಗತಕಾಲದ ಇತಿಹಾಸದ ಪುನರ್ರಚನೆಗಾಗಿ ಗತಕಾಲದ ಇತಿಹಾಸದ ಪುನರ್ರಚನೆಗಾಗಿ ಪ್ರಾಚ್ಯ ವಸ್ತುಗಳನ್ನು ಕುರಿತು ಶಾಸ್ತ್ರೀಯ ಅಧ್ಯಯನ ನಡೆಸುವಂತಹ ಒಂದು ಪ್ರಕ್ರಿಯೆಯನ್ನು ಪುರಾತತ್ವ ಶಾಸ್ತ್ರ ಅಂತೇಳಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅದೇ ರೀತಿ ಮತ್ತೊಬ್ಬ ಪುರಾತತ್ವಶಾಸ್ತ್ರಜ್ಞ ಏನು ಹೇಳಿದ್ದಾರೆ ಗೋಲ್ಡನ್ ಚೈಲ್ಡ್ರವರು ಗೋಲ್ಡನ್ ಚೈಲ್ಡ್ರವರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಏನಪ್ಪಾ ಅಂತ ಈ ಪುರಾತತ್ವಶಾಸ್ತ್ರವು ಇತಿಹಾಸದ ಪುನರ್ವಿಭಾಗ ಪುರಾತತ್ವಶಾಸ್ತ್ರವು ಇತಿಹಾಸದ ಪುನರ್ವಿಭಾಗ ರಚನೆಗೆ ಅವಕಾಶ ಮಾಡಿಕೊಡುವಂತಹ ಮೂಲ ಸಾಮಗ್ರಿಯಾಗಿದೆ ಎಂಬುದನ್ನು ತಿಳಿಸ್ಕೊಟ್ಟಿದ್ದಾರೆ ಯಾವುದೇ ಒಂದು ವಿಚಾರವನ್ನು ಅಧ್ಯಯನ ಮಾಡಬೇಕಾದ್ರೆ ಶಾಸ್ತ್ರವನ್ನು ಸಾಮಗ್ರಿಯಾಗಿ ಬಳಸಿಕೊಂಡು ಆ ಮೂಲಕ ನಾವು ಅಧ್ಯಯನವನ್ನು ಮಾಡೋದಕ್ಕೆ ಸಾಧ್ಯ ಎಂಬುದನ್ನು ಗೋಲ್ಡನ್ ಚೈಲ್ಡ್ರವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದನ್ನು ನಾವು ಕಾಣ್ತೇವೆ ಅದೇ ರೀತಿಯಾಗಿ ಮತ್ತೊಬ್ಬ ಪುರಾತತ್ವ ಶಾಸ್ತ್ರಜ್ಞರು ಹೇಳುವಂತೆ ಕೆ ಎಂ ಕೆನೈನ್ ಅನ್ನೋರ ಪ್ರಕಾರ ಕೆ ಎಂ ಕೆನೈನ್ ಅವರ ಪ್ರಕಾರ ಹೇಳೋದಾದರೆ ಶಾಸ್ತ್ರವು ಅಮೂರ್ತ ಅಧ್ಯಯನವಲ್ಲ ಅಮೂರ್ತ ಅಧ್ಯಯನವಲ್ಲ ಅದು ಮಾನವ ಜನಾಂಗದ ಗತಕಾಲದ ಭೌತಿಕ ವಿಷಯಗಳನ್ನು ಮಾನವ ಜನಾಂಗದ ಭೌತಿಕ ವಿಷಯಗಳನ್ನು ಕಂಡುಕೊಳ್ಳುವ ವಿಧಾನ ಮತ್ತು ಗತಕಾಲಕ್ಕೆ ಅನ್ವಯಿಸುವ ವಸ್ತುಗಳ ಅಧ್ಯಯನ ಎಂಬ ಅಭಿಪ್ರಾಯವನ್ನು ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಯಾರು ಕೆ ಎಂ ಕೆನೈನ್ರವರು ಅದೇ ರೀತಿ ಎಚ್ ಡಿ ಸಂಕಾಲಿಯವರು ಹೇಳುವಂಥ ಅಭಿಪ್ರಾಯ ಸಂಕಾಲಿಯವರು ಮತ್ತೊಬ್ಬ ಪುರಾತತ್ವಶಾಸ್ತ್ರಜ್ಞರು ಇವರು ಮಾನವನು ಭೂಮಿಯ ಮೇಲೆ ಗೋಚರಿಸುವ ಅವಧಿಯಿಂದ ಮಾನವ ಹೇಗೆ ಪ್ರತ್ಯಕ್ಷನಾಗ್ತಾನೋ ಅಥವಾ ಗೋಚರಿಸ್ತಾನೋ ಆ ಸಂದರ್ಭದಿಂದ ಅಥವಾ ಆ ಅವಧಿಯಿಂದ ಅವನು ಕಾಲಾನುಕ್ರಮದಲ್ಲಿ ಕಾಲಾನುಕ್ರಮದಲ್ಲಿ ಬಿಟ್ಟು ಓದುವ ಬಿಟ್ಟು ಓದ ವಸ್ತುಗಳ ಅಧ್ಯಯನವೇ ಈ ಪುರಾತತ್ವಶಾಸ್ತ್ರ ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನು ಎಚ್ ಡಿ ಸಂಕಾಲಿಯವರು ತಿಳಿಸ್ಕೊಟ್ಟಿದ್ದಾರೆ ಪುರಾತತ್ವಶಾಸ್ತ್ರದ ಅಧ್ಯಯನವು ಮಾನವ ಇತಿಹಾಸದ ಯಾವುದೊಂದು ವಿಶಿಷ್ಟ ಅವಧಿಗಾಗಲಿ ಅಥವಾ ಜನಾಂಗಕ್ಕಾಗಲಿ ಇದು ಸೀಮಿತವಾಗಿಲ್ಲ ಇದು ಎಲ್ಲರನ್ನ ಕುರಿತು ಅಧ್ಯಯನ ಮಾಡುವಂತಹ ಒಂದು ಶಾಸ್ತ್ರ ಅಂತ ಹೇಳಿದರೆ ಪುರಾತತ್ವಶಾಸ್ತ್ರ ಅಂತೇಳಿ ನಾವು ಕರಿತೀವಿ ಇಲ್ಲಿವರೆಗೆ ವ್ಯಾಖ್ಯಾನಗಳ ಬಗ್ಗೆ ಶಾಸ್ತ್ರದ ವ್ಯಾಖ್ಯಾನಗಳ ಬಗ್ಗೆ ಕೇಳಿ ಕೇಳಿದ್ದಾರೆ ನಿಮಗೆ ಬರುವಂಥ ಪ್ರಶ್ನೆ ಕೂಡ ಯಾವ ರೀತಿ ಇರುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಅಂದರೆ ಪುರಾತತ್ವಶಾಸ್ತ್ರಜ್ಞರು ಸಂಕಾಲಿ ಆಗಿರ್ಬೋದು ಕೆನನ್ ಆಗಿರ್ಬೋದು ಚೈಲ್ಡ್ ಆಗಿರ್ಬೋದು ಇವರ ಬಗ್ಗೆ ಟಿಪ್ಪಣಿಯನ್ನು ಬರೀರಿ ಅಂತ ನಿಮಗೆ ಕೇಳ್ತಾರೆ ಶಾಸ್ತ್ರದ ಸಂಕ ಎಚ್ ಡಿ ಸಂಕಾಲಿಯವರು ಹೇಳಿರುವಂತಹ ಒಂದು ವ್ಯಾಖ್ಯಾನವನ್ನು ತಿಳಿಸಿ ಅಂತ ನಿಮಗೆ ಕೇಳ್ತಾರೆ ಐದು ಅಂಕಗಳಿಗೆ ಇದನ್ನು ಕೇಳುವಂಥ ಒಂದು ಪ್ರಶ್ನೆಯು ಕೂಡ ಇದಾಗಿದೆ ಅದರಿಂದ ಈ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಶಾಸ್ತ್ರದ ವ್ಯಾಖ್ಯಾನಗಳ ಪರಿಚಯವನ್ನು ಮಾಡಿಕೊಡಿ ಎಂದಾಗ ನಿಮಗೆ ಹತ್ತು ಮಾರ್ಕ್ಸ್ಗೂ ಕೂಡ ಕೇಳ್ಬೋದು ಅದೇ ರೀತಿಯಾಗಿ ಒಬ್ಬ ವ್ಯಕ್ತಿಯ ಬಗ್ಗೆ ಪರಿಚಯವನ್ನು ಕೇಳಿದಾಗ ಅಥವಾ ಒಬ್ಬ ಪುರಾತತ್ವ ಶಾಸ್ತ್ರಜ್ಞನ ಹೆಸರನ್ನು ಸೂಚನೆ ಮಾಡಿದಾಗ ಉದಾಹರಣೆಗೆ ಹೇಳಬೇಕು ಅಂತೇಳಿದ್ರೆ ಎಚ್ ಡಿ ಸಂಕಾಲಿಯವರು ಹೇಳಿರುವಂತಹ ಒಂದು ಅಭಿಪ್ರಾಯವನ್ನು ತಿಳಿಸಿ ವ್ಯಾಖ್ಯಾನವನ್ನು ತಿಳಿಸಿ ಎಂದಾಗ ಐದು ಅಂಕಗಳಿಗೆ ಕೇಳ್ತಾರೆ ಆ ಪ್ರಶ್ನೆಯನ್ನು ಅದನ್ನು ನೀವು ಬರೀಬೇಕಾಗುತ್ತೆ ಇದಿಷ್ಟು ಪುರಾತತ್ವಶಾಸ್ತ್ರದ ವ್ಯಾಖ್ಯಾನಕ್ಕೆ ಸಂಬಂಧಪಟ್ಟಂತಹ ವಿಚಾರ ಅದೇ ರೀತಿಯಾಗಿ ಮತ್ತೊಂದು ಅಂಶ ಅಂದರೆ ಪುರಾತತ್ವಶಾಸ್ತ್ರದ ಗುರಿಗಳೇನು ಏನು ಆರ್ಕಾಲಜಿಗೆ ಸಂಬಂಧಪಟ್ಟಂತಹ ಏಮ್ಸ್ಗಳ ಬಗ್ಗೆ ಕೂಡ ಅಧ್ಯಯನವನ್ನು ಮಾಡಬೇಕಾಗುತ್ತೆ ಅಥವಾ ಗುರಿಯನ್ನು ನಾವು ತಿಳ್ಕೊಬೇಕಾಗುತ್ತೆ ಆ ಗುರಿ ಅಂತ ಹೇಳಿದ್ರೆ ಏನಪ್ಪ ಅಂತೇಳಿದರೆ ಪುರಾತತ್ವಶಾಸ್ತ್ರವು ಪಾರಂಪರಿಕವಾಗಿ ಪಾರಂಪರಿಕವಾಗಿ ಶೋಧನೆ ಚೇತರಿಕೆ ವಿಚಾರಿಸುವುದು ಪರಿಶೀಲನೆ ವಿಶ್ಲೇಷಣೆ ಸಂಶ್ಲೇಷಣೆ ಪುರಾತತ್ವಶಾಸ್ತ್ರ ಏನು ಹೇಳುತ್ತೆ ಪಾರಂಪರಿಕವಾಗಿ ಏನಾದರೂ ತಿಳ್ಕೊಬೇಕು ಪುರಾತತ್ವಶಾಸ್ತ್ರದ ಅಂದಾಗ ನಾವು ಏನನ್ನು ಮಾಡಬೇಕು ಏನು ಗುರಿಯನ್ನು ಇಟ್ಕೊಂಡು ನಾವು ಈ ಪುರಾತತ್ವಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು ಅಂತ ಹೇಳೋದಾದರೆ ಪಾರಂಪರಿಕವಾಗಿ ಶೋಧನೆ ಮಾಡಬೇಕು ಚೇತರಿಕೆ ಮಾಡ್ಕೋಬೇಕು ಅದೇ ರೀತಿ ವಿಚಾರಿಸುವುದು ಪರಿಶೀಲನೆ ಮಾಡುವಂಥದ್ದು ವಿಶ್ಲೇಷಣೆ ಮಾಡುವಂಥದ್ದು ಸಂಶ್ಲೇಷಣೆ ಮಾಡುವಂಥದ್ದು ಮುಂತಾದವುಗಳ ಬಗ್ಗೆ ಅಭ್ಯಾಸ ಮಾಡುವಂಥ ಗುರಿಯನ್ನು ಇಟ್ಕೊಳ್ಬೇಕು ಯಾವುದ್ರ ಬಗ್ಗೆಯೇ ಪುರಾತತ್ವಶಾಸ್ತ್ರದ ಅಧ್ಯಯನ ಮಾಡುವಾಗ ಬೇಕಾದರೆ ಇರಬೇಕಾದಂತಹ ಗುರಿಗಳು ಯಾವುದು ಶೋಧನೆ ಚೇತರಿಕೆ ವಿಸ್ತ ವಿಚಾರಿಸುವುದು ಪರಿಶೀಲನೆ ವಿಶ್ಲೇಷಿಸುವುದು ಮತ್ತು ಸಂಶ್ಲೇಷಿಸುವುದು ಅಂಥೇಳಿ ಈ ಪದಗಳನ್ನು ಗ್ರಹಿಸುವಂಥ ಶಕ್ತಿ ಪುರಾತತ್ವಶಾಸ್ತ್ರಜ್ಞನಿಗೆ ಇರಬೇಕು ಯಾವುದೇ ಒಂದು ವಸ್ತುವನ್ನು ಹಳೆಯ ವಸ್ತುಗಳನ್ನು ಅಥವಾ ಪಾರಂಪರಿಕ ವಸ್ತುವನ್ನು ನಾವು ಅಧ್ಯಯನ ಮಾಡಬೇಕಾದ್ರೆ ಇವೆಲ್ಲದರ ಗಮನವನ್ನು ಇಟ್ಟುಕೊಂಡು ನಾವು ಸಂಶೋಧನೆಯನ್ನು ಕೈಗೊಳ್ಳುವಂಥ ಕಾರ್ಯವನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ವಿಚಾರ ಅದೇ ರೀತಿಯಾಗಿ ಮಾನವನ ವರ್ತನೆ ಮಾನವನ ವರ್ತನೆ ಮತ್ತು ದೊರೆತ ಪ್ರಾಚ್ಯ ವಸ್ತುಗಳ ಪ್ರಾಚ್ಯ ಅಂದರೆ ಹಳೆಯ ವಸ್ತುಗಳ ಆಧಾರಗಳಿಂದ ನಿರ್ದಿಷ್ಟವಾದ ಪ್ರಮುಖ ನಾಲ್ಕು ಗುರಿಗಳನ್ನು ಹೊಂದಿರುವಂಥದ್ದಾಗಿದೆ ಆ ನಾಲ್ಕು ಗುರಿಗಳು ಏನು ಎಂಬುದನ್ನು ನಾವು ನೋಡೋಣ ಈಗಾಗಲೇ ನಾನು ತಿಳಿಸ್ಕೊಟ್ಟ ಹಾಗೆ ಚೇತರಿಕೆ ಸಂರಕ್ಷಣೆ ಮತ್ತು ವಿವರಣೆ ಬಗ್ಗೆ ತಿಳಿಸುವಂಥದ್ದು ಪುರಾತತ್ವಶಾಸ್ತ್ರದ ಗುರಿಗಳಲ್ಲಿ ಪ್ರಮುಖವಾಗಿ ನಾಲ್ಕು ಅಂಶಗಳನ್ನು ನಾವು ನೋಡ್ತೇವೆ ಚೇತರಿಕೆ ಸಂರಕ್ಷಣೆ ಮತ್ತು ವಿವರಣೆಯ ಬಗ್ಗೆ ತಿಳಿದುಕೊಳ್ಳುವಂಥದ್ದು ಎರಡನೇ ಪಾಯಿಂಟ್ಗೆ ಬಂದಾಗ ಮಾನವನ ಪ್ರಾಚೀನ ಜೀವನ ಶೈಲಿಯನ್ನು ಪುನರ್ರಚಿಸುವುದು ಮಾನವನ ಪ್ರಾಚೀನ ಜೀವನ ಶೈಲಿಯನ್ನು ಪುನರ್ರಚಿಸುವುದು ಮುಂದಿನ ಪೀಳಿಗೆಗೆ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡುವುದು ಎಂಬುದು ಅರ್ಥವನ್ನು ನೀಡುವಂಥದ್ದು ಮತ್ತೊಂದು ಪ್ರಯತ್ನ ಯಾವುದಪ್ಪ ಅಂತೇಳಿದರೆ ಸಂಸ್ಕೃತಿಯ ಐತಿಹಾಸಿಕ ಕಾಲಗಣನೆಯನ್ನು ಯಾವ ಕಾಲದಲ್ಲಿ ಯಾವ ಕಾಲಘಟ್ಟದಲ್ಲಿ ಇತ್ತು ಎಂಬುದನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ನಾವು ಪುರಾತತ್ವಶಾಸ್ತ್ರದ ಮೂಲಕವಾಗಿ ತಿಳಿಯೋದಕ್ಕೆ ಸಾಧ್ಯ ಆಗುತ್ತೆ ಯಾವುದನ್ನ ಸಂಸ್ಕೃತಿಯ ಕಾಲಗಣನೆ ನಂತರ ಕೊನೆಯ ಪಾಯಿಂಟಿಗೆ ನಾವು ಬಂದಾಗ ಪುರಾತತ್ವಶಾಸ್ತ್ರದ ಅಧ್ಯಯನದ ಮೂಲಕ ಸಂಸ್ಕೃತಿಯನ್ನು ಪುನರ್ ನಿರ್ಮಿಸುವುದು ಅಂದರೆ ಹಳೆಯ ಸಂಸ್ಕೃತಿಯನ್ನು ಹೊಸದಾಗಿ ಮಾರ್ಪಾಡು ಮಾಡುವಂತಹ ಅದನ್ನು ಹೊಸದಾಗಿ ಮಾರ್ಪಾಡು ಮಾಡುವಂತಹ ಅಥವಾ ಹೊಸದಾಗಿ ಉತ್ತೇಜನ ಬರುವಂಥ ರೀತಿಯಲ್ಲಿ ಪುರಾತತ್ವ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಐತಿಹಾಸಿಕ ವಿಚಾರಗಳನ್ನು ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡುವಂಥದ್ದು ಅಂದರೆ ಅಧ್ಯಯನದ ಮೂಲಕ ಯಾವುದರ ಅಧ್ಯಯನ ಪುರಾತತ್ವಶಾಸ್ತ್ರದ ಅಧ್ಯಯನದ ಮೂಲಕ ಸಂಸ್ಕೃತಿಯನ್ನು ಏನು ಮಾಡಬೇಕು ಪುನರ್ರಚನೆ ಮಾಡಬೇಕು ಎಂಬುದನ್ನು ಗುರಿಯಾಗಿಟ್ಟುಕೊಂಡು ನಾವು ಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು ಅಂತೇಳಿ ಪ್ರಾರಂಭದ ಹಿನ್ನೆಲೆಯನ್ನು ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಂಡ್ವಿ ಏನು ಶಾಸ್ತ್ರದ ಪೀಠಿಕೆ ಅಂದರೇನು ಶಾಸ್ತ್ರದ ವ್ಯಾಖ್ಯಾನಗಳು ಅಂದರೆ ಏನು ಪುರಾತತ್ವಶಾಸ್ತ್ರದ ಗುರಿಗಳು ಹೇಗಿರಬೇಕು ಒಂದು ಅಧ್ಯಯನವನ್ನು ಮಾಡಬೇಕಾದ್ರೆ ಅನ್ನೋ ವಿಚಾರವನ್ನು ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀರಾ ಮುಂದಿನ ತರಗತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಮುಂದಿನ ತರಗತಿಯಲ್ಲಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ನಮಸ್ತೆ